प्रवरोह्यः श्रीमदानंदतीर्थाख्यो गुरुस्तंच नमाम्यहम् समस्त गुरुभ्यो नमः। इंदिन कार्यक्रमदिंद नमगे तृप्ति आगिल्ल, कारण ऐनु अंतंद्रे प्रतियोब्बरिगू कूड ई एनु नीवु निम्म सामर्थ्यवन्न तोरिसिदिरि अदक्किंत हेच्चिन सामर्थ्यगळिवे, अदर सूचने अंतू सिक्किदे, यारू हिंजरियुवंतह कारणवे इल्ल। ಕೆಲವರು ಅತಿ ವೇಗದಿಂದ ಮಾತನಾಡಬಲ್ಲರು, ಸಂಸ್ಕೃತವನ್ನು ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ, ಅದು ಸಂಸ್ಕೃತದಲ್ಲೇ ಅನುವಾದ ಮಾಡಬೇಕು ಎನ್ನುವ ತರಬೇತಿಯೂ ಅವರಿಗಿದೆ, ಆ ದೀಕ್ಷೆಯೂ ಅವರಿಗೆ ಇದೆ. ಇದನ್ನು ಕಂಡು ನಮಗೆ ಬಹಳ ಸಂತೋಷ ಆಗಿದೆ. ಅದರ ಜೊತೆಗೆ ಯಾರು ನಿಧಾನವಾಗಿ ಮಾತಾಡುವ ಶೈಲಿಯವರಿದ್ದಾರೆ ಅವರಲ್ಲೂ ಒಂದು ಗಾಂಭೀರ್ಯ ಇದೆ, ತೂಕ ಇದೆ. ವೇಗದಲ್ಲಿ ವ್ಯತ್ಯಾಸ ಇರಬಹುದೇ ಹೊರತು ಪ್ರೌಢಿಮೆಯಲ್ಲಿ ವಿಷಯದ ಖಚಿತತೆಯಲ್ಲಿ ಹೆಚ್ಚು ವ್ಯತ್ಯಾಸವನ್ನು ನಾವೇನು ಕಾಣಲಿಲ್ಲ. ಅದರಲ್ಲೂ ಕೂಡ ಆ ಪುಟಾಣಿ ಹರಿಯ ಶೈಲಿ ನಮಗೆ ಬಹಳ ಇಷ್ಟ ಆಯಿತು. ಅರ್ಥ ಮಾಡಿಕೊಂಡು ಒಳ್ಳೆ ಪ್ರೊಫೆಸರ್ ಪಾಠ ಮಾಡೋದ್ರ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅವನಿಗೆ, ಆತ್ಮವಿಶ್ವಾಸ, ಅದಮ್ಯವಾದ ಆತ್ಮವಿಶ್ವಾಸ. ಇದರಲ್ಲೂ ಕೂಡ ಅದು ಇದ್ರೂ ಕೂಡ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ನಾವು ಗುರುತಿಸಿ ಸಂತೋಷಪಟ್ಟಿದ್ದೇವೆ. ನಿಮ್ಮ ಅಧ್ಯಾಪಕರು ನಿಮ್ಮ ಮೇಲೆ ಎಷ್ಟು ಸಮಯ ಹಾಕಿದ್ದಾರೆ, ಎಷ್ಟು ಶ್ರಮ ಹಾಕಿದ್ದಾರೆ, ಶ್ರೀಪಾದಂಗಳವರು ಎಷ್ಟು ಕಾಳಜಿ ತೋರಿಸಿದ್ದಾರೆ, ಮಧುಸೂದನಾಚಾರ್ಯ ಎಷ್ಟು ಕಾಳಜಿ ತೋರಿಸಿದ್ದಾರೆ ಅನ್ನೋದೆಲ್ಲ ನಿಮ್ಮ ಇವತ್ತಿನ ಪ್ರದರ್ಶನದಿಂದ ಗೊತ್ತಾಗಿದೆ. ನಮಗೆ ತೃಪ್ತಿ ಆಗಿಲ್ಲ ಅಂತ ಹೇಳಿದ್ರ ಹರ್ದ ಏನು ಅಂತಂದರೆ, ನೀವು ಎರಡು ಮೂರು ದಿವಸ ಇಲ್ಲಿ ಇರಬೇಕು, ಬರೀ ಬೆಳಗ್ಗೆ ಬಂದು ಸಂಜೆ ಹೋಗ್ಬಿಟ್ರೆ ನಮಗೆ ಸಂತೋಷ ಸಾಕಾಗ್ತಾ ಇಲ್ಲ. ನೀವು ಮುಂದಿನ ದಿವಸಗಳಲ್ಲಿ ನಾವು ಮತ್ತೆ ಕರೆಸ್ತೀವಿ, ಆ ಪ್ರಸಂಗಕ್ಕೆ ಇನ್ನೂ ಹೆಚ್ಚು ಜನರನ್ನು ಕರೆದುಕೊಂಡು ಇನ್ನೂ ಹೆಚ್ಚು ಸಿದ್ಧರಾಗಿ ಬರಬೇಕು. ಮತ್ತು ನಮ್ಮ ಯೋಜನೆಯನ್ನು ಬೇರೆ ರೀತಿ ವಿಸ್ತರಿಸಬೇಕು ಎನ್ನುವಂತಹ ಒಂದು ಆಸೆ ಈಗ ಉಂಟಾಗ್ತಾ ಇದೆ. ಅದೇನು ಅಂದರೆ, ಇದೊಂದು ಬಹಳ ಶ್ರೇಷ್ಠವಾದ ಕ್ಷೇತ್ರ. ಜ್ವಾಲಾ ನರಸಿಂಹನನ್ನು ರಾಮದೇವರು ಜಲನರಸಿಂಹನನ್ನಾಗಿ ತುಂಗಾ ನದಿಯಲ್ಲಿ ಜಲಾಧಿವಾಸವನ್ನು ಮಾಡಿದ ಕ್ಷೇತ್ರ. ಮಹರುದ್ರ ದೇವರು ರಾಮೇಶ್ವರ ಮತ್ತು ಶ್ರೀಮದ್ ಆನಂದ ತೀರ್ಥರಿಂದ ಅರ್ಚಿತನಾದಂತಹ ಲಕ್ಷ್ಮಣ ಸೀತಾಸಹಿತ ಶ್ರೀರಾಮಚಂದ್ರ ದೇವರು, ಅಕ್ಷೋಭ್ಯ ತೀರ್ಥಕರ ಅರ್ಚಿತ ಯೋಗಪಟ್ಟಿಕಾ ಲಕ್ಷ್ಮೀ ನರಸಿಂಹದೇವರು, ಮತ್ತು ನರಸಿಂಹ ಶಾಲಗ್ರಾಮದೊಳಗೆ ಶಾಲಗ್ರಾಮ ಪ್ರತಿಮಾ ನರಸಿಂಹದೇವರು, ಅಂತಹ ವಿಶಿಷ್ಟ ಸನ್ನಿಧಾನ ಇರತಕ್ಕಂಥ ಸಂಸ್ಥಾನ ಮಾತ್ರವಲ್ಲದೆ, ಇಲ್ಲಿ ಒಂದು ಪ್ರಾಣದೇವರು, ಅಲ್ಲಿ ಒಂದು ಪ್ರಾಣದೇವರು, ಅಲ್ಲಿ ಒಂದು ಪ್ರಾಣದೇವರು, ಅಲ್ಲಿ ಒಂದು ಪ್ರಾಣದೇವರು, ನಾಲ್ಕು ಪ್ರಾಣದೇವರು ಪ್ರಸಿದ್ಧವಾಗಿ ಕಾಣುವಂತಹ ಕ್ಷೇತ್ರ. ಬಳಗಾರ ಮಠ ಮತ್ತು ಅಕ್ಷೋಭ್ಯ ತೀರ್ಥರ ಶ್ರೀಮದ್ ಆರ್ಯ ಅಕ್ಷೋಭ್ಯ ತೀರ್ಥ ಮೂಲ ಸಂಸ್ಥಾನ ಅಂತ ಪ್ರಖ್ಯಾತವಾಗಿರ್ತಕ್ಕಂತಹ ಬಳಗಾರ ಮಠ ಇರುವಂತೆ, ಶ್ರೀ ರಾಘವೇಂದ್ರ ಸ್ವಾಮಿಗಳವರು ವೃಂದಾವನ ಪ್ರವೇಶ ಮಾಡಿದ ಒಂಬತ್ತೇ ವರ್ಷಕ್ಕೆ ಇಲ್ಲಿ ವೃಂದಾವನ ಸ್ಥಾಪನೆ ಆಗಿರುವಂತಹ ಪ್ರಾಚೀನ ರಾಯರ ಮಠ ಇದೆ. ಸುಮತೀಂದ್ರ ಅಗ್ರಹಾರ ಅಂತ ಸುಮತೀಂದ್ರ ತೀರ್ಥರೇ ಮೊದಲಾಗಿರ್ತಕ್ಕಂಥವರು ಬಂದಿರ್ತಕ್ಕಂಥದ್ದು. ಇತರ ಮಠದ ಅನೇಕ ಜ್ಞಾನಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲೊಂದು ದೊಡ್ಡ ಸಂಸ್ಥಾನವೇ ಇದ್ದಿದ್ದರಿಂದ ಬೇರೆ ಎಲ್ಲ ಭಾಗ ಮಠಾಧೀಶರು ಒಂದಲ್ಲ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ತತ್ತತ್ಕಾಲೀನ ಬಾಳಗಾರ ಮಠದ ಸ್ವಾಮಿಗಳವರ ಸತ್ಕಾರವನ್ನು ಪಡೆದಿದ್ದಾರೆ. ಅದರಂತೆಯೇ ಅವರ ಆಮಂತ್ರಣದ ಮೇರೆಗೆ ಈ ಮಠದ ಸ್ವಾಮಿಗಳು ಕೂಡ ಅಲ್ಲಲ್ಲಿ ಹೋಗಿ ದೇವರ ಪೂಜೆಯನ್ನು ಮಾಡಿ ವಿದ್ವತ್ ಸಭೆಗಳನ್ನು ಮಾಡಿದ್ದಿದೆ. ನಮ್ಮ ಪರಮಗುರುಗಳಾದ ಶ್ರೀಮದ್ ರಘುಮಾನಿ ತೀರ್ಥರ ಕಾಲದಲ್ಲಿ, ಅವರ ಗುರುಗಳಾಗಿರ್ತಕ್ಕಂತಹ ಅಕ್ಷೋಭ್ಯ ರಘು ಪ್ರಜ್ಞತೀರ್ಥರ ಕಾಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶ್ರೀಮದ್ ಆನಂದ ತೀರ್ಥ ಸತೀರ್ಥೋನ್ನಾಹಿನಿ ಸಭಾ ಎನ್ನುವಂತಹ ಶೀರ್ಷಿಕೆಯಲ್ಲಿ ಸಭೆಗಳು ನಡೆದಿವೆ. ನಮ್ಮ ಗುರುಗಳು ಶ್ರೀ ಶ್ರೀ ರಘುಭೂಷಣ ತೀರ್ಥ ಶ್ರೀಪಾದಗಳವರು ವಿದ್ವಾಂಸರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ತವರುಮನೆಯನ್ನಾಗಿ ಮಾಡಿಬಿಟ್ರು ಬಾಳಗಾರ ಕ್ಷೇತ್ರವನ್ನು. ಶ್ರೀಮಠದಲ್ಲಿ ಕಟ್ಟಡದ ಕೊರತೆ ಇತ್ತು, ಸಂಪತ್ತಿನ ಮಿತಿ ಇತ್ತು, ಆದಾಗ್ಯೂ ಕೂಡ ಅದು ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳದಲೇ ತಾವು ಬಿಡಿ ದಿವಸಗಳಲ್ಲಿ ಬರೀ ಒಂದು ಗಂಜಿಯೋ ಅನ್ನವೋ ಉಪ್ಪುಸಾರೋ ಊಟ ಮಾಡಿಕೊಂಡು ಬಂದಂತಹ ವಿದ್ವಾಂಸರಿಗೆ ಭಕ್ಷ್ಯ ಭೋಜ್ಯಗಳನ್ನು ಪಕ್ವಾನ್ನ ಪಾಯಸಗಳನ್ನು ಮಾಡಿ ಬಡಿಸಿ ಗೋಘೃತ ಗೋಕ್ಷೀರ ಆಕಳ ಮೊಸರು ಮೊದಲಾದವುಗಳನ್ನು ಬಡಿಸಿ ತೃಪ್ತಿಪಡಿಸಿ ಇವತ್ತಿಗೂ ಬಾಳೆಗಾರ ಮಠ ಅಂತಂದರೆ ಬಹುಪಾಲು ಮಾಧ್ವ ವಿದ್ವಾಂಸರು ಅದನ್ನು ನೆನೆಸ್ಕೊಳ್ತಾರೆ. ಈ ಕ್ಷೇತ್ರವನ್ನು ನೀವೇ ನೋಡಿದ್ದೀರಿ, ಹೊರಗಿನ ಜಗತ್ತಿನ ಸಂಪರ್ಕವೇ ಇಲ್ಲ, ನಿಶ್ಶಬ್ದವಾದ ಒಳ್ಳೆಯ ವಾತಾವರಣ. ಇದು ಅಧ್ಯಯನಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ. ನಿಮ್ಮ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಸಿಂಧಿ ಆಚಾರ್ಯ ಪ್ಯಾಟಿಯವರು ಇಲ್ಲಿ ಸುಧಾ ಪರೀಕ್ಷೆಗೆ ಸಿದ್ಧತೆಗಾಗಿ ಬಂದಿದ್ದರು ಅಂತ ಕೇಳಿ ನಮಗೆ ಬಹಳ ಸಂತೋಷ ಆಯಿತು.
ಇಂತಹ ಕ್ಷೇತ್ರದಲ್ಲಿ ನಿಮ್ಮನ್ನು ಕರೆಸಿ ದೇವರ ದರ್ಶನ ದೇವರ ಪ್ರಸಾದವನ್ನು ಸವಿಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇಲ್ಲೇನು ಅನುವಾದ ಮಾಡಿಸಿದೀವಿ, ಇದು ಭಗವತ್ ಪ್ರೀತಿಯ ಒಂದೇ ಒಂದು ನಿಮಿತ್ತ. ಇದರ ಜೊತೆಗೆ ಸಾಕಷ್ಟು ಜನ ಉತ್ಸಾಹಿಗಳಿಗೆ ಶ್ರೋತೃಗಳಿಗೆ ನಿಮ್ಮ ಪರಿಚಯ ಆಗಬೇಕಾಗಿದೆ ಸಮಾಜದಲ್ಲಿ. ಇವತ್ತು ಆಧ್ಯಾತ್ಮಿಕ ವಿದ್ಯೆಯನ್ನು ಗಳಿಸ್ತಾ ಇರುವಂತಹ ಪ್ರಾಚೀನ ಗುರುಕುಲ ಪದ್ಧತಿಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವರು ಹೇಳಿದಾಗ ಇತರ ವಿದ್ಯಾಪೀಠಗಳಲ್ಲಿ ಒಂದೇ ತಿಂಡಿ, ನಿಮ್ಮಲ್ಲಿ ಎರಡು ತಿಂಡಿನ, ಸಂಜೆ 5ಕ್ಕೆ ಇನ್ನೊಂದ, ಅಪ್ಪಾಬು ಯಾರಿಗೂ ಹೊಟ್ಟೆನೇ ಬಂದಿಲ್ವಲ್ಲ, ಓ ದುಡಿಸಿದ್ದಾರೆ ನಿಮ್ಮನ್ನು ಚೆನ್ನಾಗಿ, ಹೊಟ್ಟೆ ಬರದ ಹಾಗೆ ಎಕ್ಸಸೈಸ್ ಕೂಡ ಮಾಡಿಸಿ ಚೆನ್ನಾಗಿ ಓದಿಸಿದ್ದಾರೆ ಅಂತ ಗೊತ್ತಾಯಿತು. ನೋಡಿ, ಎರಡು ಊಟ ಎರಡು ತಿಂಡಿ ಕೊಟ್ಟು ಮನೆಗಳಲ್ಲಿ ನಡೆಯೋದು ಕಷ್ಟ ಇದೆ. ಎಂಥ ಶ್ರೀಮಂತರಿದ್ದರೂ ಕೂಡ ಅವತ್ತು ಮೊನ್ನೆ ಹೇಳಿದ್ವಿ, 10,000 ಹಣ್ಣು ತಿಪ್ಪೆಯಲ್ಲಿ ಹೂಳಿಟ್ಟು ಮತ್ತೆ ಉಪ್ಪಿಲ್ಲದೆ ಉಂಡೆಲ್ಲೋ ಪ್ರಾಣಿ, ಇಂಥ ಜೀಪಣತನಗಳನ್ನು ಮಾಡ್ತಾರೆ ಶ್ರೀಮಂತರ ಮನೆಗಳಲ್ಲೂ. ಅಂಥದ್ದು ನೀವು ಯಾರ ಮಕ್ಕಳು ಅಂತ ಕೂಡ ನೋಡಿದರೆ ನಿರ್ವ್ಯಾಜವಾಗಿ ಅಷ್ಟೊಂದು ಅನ್ನದಾನ ವಿದ್ಯಾದಾನ ಪ್ರೀತಿಯನ್ನು ಏನು ಧಾರೆ ಎರಿತಿದ್ದಾರೆ ಶ್ರೀಪಾದಗಳವರು. ಅದು ಪೂರ್ತಿ ಸಾರ್ಥಕ ಆಗಬೇಕು ಅಂದರೆ ನಿಮ್ಮನ್ನು ಇಲ್ಲಿ ಅನುವಾದ ಮಾಡಿಸೋ ಜೊತೆಗೆ ನಮ್ಮ ಸಂಚಾರ ಕಾಲದಲ್ಲಿ ಹೆಚ್ಚು ಜನಸಂದಣಿ ಸೇರುವಂತಹ ಸ್ಥಳಕ್ಕೆ ನಾವು ಹೋಗ್ತೀವಿ, 2-3 ದಿವಸ ಅಲ್ಲಿ ಇರೋ ಸಂಚಾರ ಇದೆ ಅಂತಂದರೆ ವಿದ್ಯಾಪೀಠಕ್ಕೆ ಒಂದು ದೂರವಾಣಿ ಕರೆ ಮಾಡ್ತೀವಿ. ಎಲ್ಲ ವಿದ್ಯಾಪೀಠದ ಪ್ರಾಂಶುಪಾಲರುಗಳು, ಆಯಾ ಪೀಠಾಧಿಪತಿಗಳು, ಆಯಾ ಕುಲಪತಿಗಳು, ನಡೆಸ್ತಕ್ಕಂಥ ಸಂಚಾಲಕರು ಯಾರ್ಯಾರಿದ್ದೀರಿ, ನೀವು ವಿಶಾಲವಾದ ಮನಸ್ಸನ್ನು ತೋರಿಸಿ ನಿಮ್ಮ ವಿದ್ಯಾರ್ಥಿಗಳನ್ನು ಆಯಾ ಸಂದರ್ಭಕ್ಕೆ ಕಳಿಸ್ಕೊಟ್ರೆ ನಿಮ್ಮ ಸಂಸ್ಥೆಗೂ ಕೀರ್ತಿ, ನಮಗೂ ಕೂಡ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಿದ ತೃಪ್ತಿ ಇರುತ್ತೆ. ಈಗ ಉದಾಹರಣೆಗೆ ನಾವು ನವರಾತ್ರಿಗೆ ಎಲ್ಲಾದರೂ ಹೋಗ್ತೀವಿ, ಆ ನವರಾತ್ರಿಯ ಸಂದರ್ಭದಲ್ಲಿ ಒಂದಿಷ್ಟು ಜನ ಸೇರಿರಲ್ಲ, ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ಪೂಜೆ ಮಾಡ್ತಾರೆ ಅಂದರೆ ಆ ಸಂದರ್ಭಕ್ಕೆ ನಿಮ್ಮನ್ನೇನು ಕರೆಯೋಲ್ಲ, ನಿಮ್ಮ ವಿದ್ಯಾಪೀಠದಲ್ಲಿ ನೀವಿರಿ. ಒಂದೊಮ್ಮೆ ತುಂಬ ಜನ ಸೇರುವಂಥ ಸಂದರ್ಭ ಇದೆ ಅಂದರೆ ಅಲ್ಲಿ ಬರೀ ಸ್ವಾಮಿಗಳಾಗಿ ನಾವು ಒಬ್ಬರೇ ಮಾತಾಡೋದಕ್ಕಿಂತ ಈಗಾಗಲೇ ಅಧ್ಯಯನವನ್ನು ಮುಗಿಸಿ ಅಧ್ಯಾಪನ ಮಾಡ್ತಾ ಇರತಕ್ಕಂತಹ ಜನರಿಗೆ ಚಿರಪರಿಚಿತರಾದ ಹಳೇ ಶೈಲಿಯಲ್ಲೇ ಮಾತಾಡುವಂತಹ ಪಂಡಿತರಿಗಿಂತ ನಮ್ಮ ಹೊಸ ಶೈಲಿಯಲ್ಲಿ ಮಾತಾಡುವ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳನ್ನು, ಚುರುಕು ಇರೋ ವಿದ್ಯಾರ್ಥಿಗಳನ್ನು ಅಂತಹ ಊರುಗಳಲ್ಲಿ ಪರಿಚಯಿಸಬೇಕು ಅಂತ ನಮಗೆ ಅನ್ನಿಸ್ತಾ ಇದೆ. ಆ ಪ್ರಸಂಗಕ್ಕೆ ವಿದ್ಯಾಪೀಠದ ಎಲ್ಲ ಸಹಕಾರಗಳು ಇರಬೇಕು. ಇದಿಷ್ಟು ಒಂದು ವಿಚಾರ. ಶ್ರೀ ಶ್ರೀ ವಿದ್ಯಾಶ್ರೀಷತೀರ್ಥ ಶ್ರೀಪಾದಗಳವರು ಮೊದಲಿಂದಲೂ ಕೂಡ ನಮ್ಮ ಮೇಲೆ ಬಹಳ ಅಭಿಮಾನವನ್ನು ತೋರಿಸಿದ್ದಾರೆ. ನಾವು ಪೂರ್ವಾಶ್ರಮದಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಶ್ರೀ ವ್ಯಾಸರಾಯರ ಚಂದ್ರಿಕಾ ಗುರುಕುಲದಲ್ಲಿ ಶ್ರೀ ವಿದ್ಯಾಪಯೋನಿ ತೀರ್ಥರು ನಮ್ಮನ್ನು ಇಟ್ಟು ಓದಿಸಿದರು. ವಿದ್ಯಾವಾಚಸ್ಪತಿಗಳಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಆ ಪ್ರಸಂಗದಲ್ಲಿ ಶ್ರೀ ವಿದ್ಯಾಶ್ರೀಷ್ಠೀರ್ಥರು ಪ್ರತಿನಿತ್ಯ ಕೂಡ ಚಂದ್ರಿಕಾ ಪಾಠ ಹೇಳಲಿಕ್ಕೆ ವ್ಯಾಸರಾಜ ಮಠಕ್ಕೆ ಬರ್ತಾ ಇದ್ದರು. ಶ್ರೀ ಶ್ರೀ ವಿದ್ಯಾ ವಿಜಯತೀರ್ಥ ಶ್ರೀಪಾದಗಳವರಿಂದ ಕೂಡ ನಾವು ಸಾಕಷ್ಟು ಪ್ರಮೇಯಗಳನ್ನು ಶ್ರವಣ ಮಾಡಿ ಅವರಿಂದ ಉಪಕೃತರಾಗಿದ್ವಿ. ಪೂರ್ವಾಶ್ರಮದಲ್ಲಿ ಮಾತ್ರವಲ್ಲ, ವ್ಯಾಸರಾಯರ ಚರಿತ್ರೆಯ ಬಗ್ಗೆ ಬೆಳಕನ್ನು ಚೆಲ್ಲುವಂತಹ ನೂರಾರು ಅಪೂರ್ವ ಸಂಗತಿಗಳನ್ನು ನಮಗೆ ಹೇಳಿ ನಮ್ಮ ಮೂಲಕ ನಮ್ಮ ಶಿಷ್ಯರುಗಳು ಸಂಶೋಧನೆ ಮಾಡಿ ಲೇಖನವನ್ನು ಬರೀಲಿಕ್ಕೆ ಕಾರಣರಾದರು ಶ್ರೀ ವಿದ್ಯಾ ವಿಜಯತೀರ್ಥ ಶ್ರೀಪಾದಗಳವರು. ಒಂದು ಕಡೆ ವಿದ್ಯಾಶ್ರೀಷತೀರ್ಥ ಶ್ರೀಪಾದಗಳವರ ಆಕರದಿಂದ ದೊರಕ್ತಾ ಇರುವಂತಹ ವಿದ್ಯೆ ಮತ್ತು ಸಂಶೋಧನೆ, ಇತ್ತೀಚೆಗೆ ಸಾಕಷ್ಟು ವಿದ್ವತ್ ಪ್ರಬಂಧಗಳು ಮಂಡಿತವಾಗಿವೆ, ವಿಚಾರ ಗೋಷ್ಠಿಗಳಾಗಿವೆ. ಶ್ರೀ ಡಾಕ್ಟರ್ ಶ್ರೀಂದ್ಯಾಚಾರ್ಯ ಪ್ಯಾಟಿಯವರು ಇವತ್ತು ಮಾಡಿದ ಉಪನ್ಯಾಸವನ್ನು ಕೇಳ್ತಾ ಇದ್ರೆ 16 ಯೋಜನೆಗಳು ನಮ್ಮ ಮನಸ್ಸಲ್ಲಿ ಚಿಗುರ್ತಾ ಇವೆ. ಒಂದು ಕಡೆಯಿಂದ ಕಾಲನಾಮಕ ಪರಮಾತ್ಮನ ಇಚ್ಛೆ ಬರಬೇಕು, ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಏನೇ ಇದ್ದುಕೊಳ್ಳಿ, ಅವುಗಳನ್ನು ಬಿಟ್ಟಂತೆ ಎಷ್ಟು ಸ್ರೋತಗಳಿಂದ ವ್ಯಾಸರಾಯರ ಮಹಿಮೆ ಮತ್ತು ಅವರು ಮಾಡಿದಂತಹ ಹರಿವಾಯು ಗುರುಗಳ ಸೇವೆಯನ್ನು ಗುರುತಿಸುವ ಜನ ಇದ್ದಾರೆ. ಆ ಎಲ್ಲ ಸಂಪನ್ಮೂಲಗಳನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿಕೊಂಡು ಸಮನ್ವಯ ಮಾಡಿಕೊಂಡು ಅದನ್ನು ಪುಸ್ತಕಗಳ ರೂಪದಲ್ಲಿ, ಪ್ರವಚನಗಳ ರೂಪದಲ್ಲಿ, ವಾಕ್ಶ್ರವಣ ರೂಪದಲ್ಲಿ ಅದನ್ನು ಪ್ರಸಾರ ಮಾಡುವಂತಹ ಒಂದು ದೊಡ್ಡ ಆಂದೋಲನವೇ ನಡೀಬೇಕಾಗಿದೆ. ಅದು ಕೇವಲ ವ್ಯಾಸರಾಜ ಮಠದ ಕೀರ್ತಿಯ ವಿಚಾರ ಮಾತ್ರ ಆಗಿರುವುದಿಲ್ಲ, ಅದು ದ್ವೈತ ಮತದ ಒಂದು ಉತ್ಕರ್ಷವೂ ಆಗಿರ್ತದೆ, ಅದು ಮುಖ್ಯ ಪ್ರಾಣ ಭಕ್ತಿಯ ಪ್ರಾಣೋಪಾಸನೆಯ ಉತ್ಕರ್ಷ ಆಗಿರ್ತದೆ, ಕೃಷ್ಣ ಭಕ್ತಿಯ ಉತ್ಕರ್ಷವಾಗಿರ್ತದೆ, ಹರಿದಾಸ ಸಾಹಿತ್ಯದ ವಿಜೃಂಭಣೆ ಆಗಿರ್ತದೆ, ವೇದವ್ಯಾಸ ದೇವರ ಸೇವೆ ಆಗಿರ್ತದೆ, ಶ್ರೀಮದ್ ಆನಂದ ತೀರ್ಥರ, ಶ್ರೀಮದ್ ಜಯತೀರ್ಥರ ಸೇವೆ ಆಗಿರ್ತದೆ ಅಂತ ಅನ್ನೋದನ್ನು ಬಹುಶಃ ಯಾರು ನಿರಾಕರಿಸಲಾರು ಈ ಮಾತುಗಳನ್ನು ಅಂತ ನಾವು ಅದಮ್ಯ ಆತ್ಮವಿಶ್ವಾಸದಿಂದ ಆ ಮಾತುಗಳನ್ನು ಹೇಳ್ತಾ ಇದ್ದೇವೆ. ನಮ್ಮ ಅಕ್ಷೋಭ್ಯ ತೀರ್ಥರ ಪ್ರಿಯ ಕೋರರಾದಂತಹ ಅವರ ತಪಸ್ಸನ್ನು, ಪಾಠವನ್ನು, ಮಂತ್ರಶಕ್ತಿಯನ್ನು ಯಾವ ಜಯತೀರ್ಥರಿಗೆ ಮತ್ತು ತ್ರೈಲೋಕ್ಯ ಭೂಷಣರಿಗೆ ಧಾರೆ ಎರೆದರೋ ನಮ್ಮ ಅಕ್ಷೋಭ್ಯ ತೀರ್ಥರು, ಅಂತಹ ಶ್ರೀಮದ್ ಜಯತೀರ್ಥರ ಭಾವಗರ್ಭವ ವ್ಯಾಸಮುನಿ ಬಲ್ಲನಯ್ಯ ಅಂತ ಹೇಳ್ತಾರೆ ವಿಜಯದಾಸರು ಸುಳಾದಿಯಲ್ಲಿ.
ಟೀಕಾ ಗಾಂಭೀರ್ಯ ಉದ್ಧರ್ತು ವ್ಯಾಸತೀರ್ಥಾದಯ ಕ್ಷಮಾಹ ಅಂತ ರಾಘವೇಂದ್ರ ಸ್ವಾಮಿಗಳವರು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಾರೆ ಅಂತಂದ್ರೆ ನಮಗೆ ಒಂದು ವ್ಯಕ್ತವಾದಂತಹ ಸಾರಸ್ವತ ಸಂಬಂಧವೇ ಏರ್ಪಟ್ಟಿದೆ ನಮ್ಮ ಬಾಳಗಾರ ಮಠಕ್ಕೂ ಶ್ರೀ ವ್ಯಾಸರಾಜ ಮಠಕ್ಕೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೂ ಶ್ರೀ ವಾದಿರಾಜರಿಗೂ ಅಂತಕ್ಕಂತಹ ವಿಚಾರಗಳನ್ನು ನಾವು ನೆನೆದಾಗ ನಮ್ಮ ಕಂಠ ಗದ್ಗದಿತವಾಗ್ತಾ ಇದೆ. ವ್ಯಾಸಯೋಗಿ ಚರಿತೆಯ ಬಗ್ಗೆ ಆಚಾರ್ಯ ಹೇಳಿದ್ದಂತೂ ಏನು ಅಂದ್ರೆ ಏನೂ ಸಾಲದು. ಅವರಿಗೆ ನಾವು ಕೊಟ್ಟ ಸಮಯ ಸಮಗ್ರ ವ್ಯಾಸಯೋಗಿ ಚರಿತೆಯನ್ನು ಅವರು ತುಲನಾತ್ಮಕವಾಗಿ ಅಧ್ಯಯನ ಪೂರ್ಣವಾಗಿ ಮಂಡಿಸಲಿಕ್ಕೆ ಬೇಕಾದಂತಹ ಸಾಮರ್ಥ್ಯ ಇರೋರು ಎನ್ನುವ ಹೆಜ್ಜೆ ಗುರುತುಗಳನ್ನು ಇವತ್ತಿನ ಕೆಲವೇ ನಿಮಿಷಗಳ ಉಪನ್ಯಾಸದ ಮೂಲಕ ಅವರು ಪ್ರೂವ್ ಮಾಡಿದ್ದಾರೆ. ನೂರಾರು ಮೇರು ಪರ್ವತಗಳನ್ನು ನನಗೆ ದಾನ ಕೊಟ್ಟರೆ ಎಷ್ಟು ಸಂತೋಷ ಆಗಬೇಕೋ, ವ್ಯಾಸರಾಯರ ಶ್ಲಾಘಾ ಕಂಪನ ಒಮ್ಮೆ ಕುತ್ತಿಗೆಯನ್ನು ಹಾಕೋದು ಇದೆಯಲ್ಲ ತಲೆ ಹಾಕೋದು ಅಷ್ಟರಿಂದ ನನಗೆ ಅಷ್ಟು ಸಂತೋಷ ಆಗುತ್ತೆ ಅಂತ ಉದ್ಗಾರ ಎತ್ತುತ್ತಾ ಇದ್ದಾನೆ ಅಲ್ಲಿ ಸೋಮನಾಥ ಕವಿ ಅನ್ನೋದನ್ನು ನಾವು ನೆನೆಸ್ಕೊಂಡಾಗ ಅವತ್ತಿನ ಕಾಲಕ್ಕೆ ವ್ಯಾಸರಾಯರ ಅನುಗ್ರಹಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಂಥವ್ರು ಎಷ್ಟು ಜನ ಇದ್ದರು. ಅಲ್ಲಿ ಕೆಲವು ವರ್ಣನೆಗಳೇನು ಬರ್ತವೆ, ಕಾವ್ಯದಲ್ಲಿ ವರ್ಣನೆ ಇದ್ದೇ ಇರುತ್ತೆ, ಉಪಮೆ ಉತ್ಪ್ರೇಕ್ಷೆ ಇತ್ಯಾದಿಗಳೆಲ್ಲ ಇದ್ದೇ ಇರ್ತವೆ. ಆದರೆ ಆ ಉತ್ಪ್ರೇಕ್ಷೆಯನ್ನು ನೀವು ಬರೀ ಕಾವ್ಯಾತ್ಮಕ ಉತ್ಪ್ರೇಕ್ಷೆ ಅಂತ ಪಕ್ಕಕ್ಕೆ ಇಡೋ ಹಾಗಿಲ್ಲ ಅನ್ನೋದು ವ್ಯಾಸಯೋಗಿ ಚರಿತೆಯ ವೈಶಿಷ್ಟ್ಯ ಅಂತ ಹೇಳಬೇಕು. ಅಥವಾ ಅದರ ಪ್ರತಿಪಾದ್ಯರಾದಂತಹ ಕಾವ್ಯ ನಾಯಕರಾದ ವ್ಯಾಸರಾಯರ ವೈಶಿಷ್ಟ್ಯ ಅಂತ ಹೇಳಬೇಕು ಎನ್ನುವ ಒಂದು ಗೊಂದಲದಲ್ಲಿ ಬಿದ್ದುಬಿಡ್ತಾನೆ ಓದುಗ. ಯಾಕೆ ಅಂತಂದರೆ ಅವರು ಚಂದ್ರಗಿರಿಗೆ ಬಂದಾಗ ಆ ಸಭೆಯಲ್ಲಿ ಪ್ರವೇಶ ಮಾಡ್ತಾರೆ, ಕೈಯಲ್ಲಿ ಹಿಡಿದಂತಹ ಆ ದಂಡವನ್ನು ನೋಡಿದಾಗ ಬಿದಿರಿನ ಬಣ್ಣ ಬಂಗಾರದ ಬಣ್ಣ, ಅವರ ತೋಳು ಬಂಗಾರದ ಬಣ್ಣ, ಅದು ಕೂಡ ಹಾಗೇ ಕಂಗೊಳಿಸ್ತಾ ಇದೆ. ತೋಳನ್ನು ದಂಡ ಹೋಳ್ತಾ ಇದೆ, ದಂಡವನ್ನು ತೋಳು ಹೋಗ್ತಾ ಇದೆ, ಎರಡೂ ಸುವರ್ಣಾಕಾರದಲ್ಲಿ ಕಂಗೊಳಿಸ್ತಾ ಇದೆ. ಅಂತಹ ದಂಡವನ್ನು ಹಿಡಿದುಕೊಂಡು ಬರ್ತಾರೆ ವ್ಯಾಸರಾಯರು. ಅವರ ಕಿವಿಯಲ್ಲಿ ತುಳಸಿ ದಳವನ್ನು ಇಟ್ಟಂತಹ ಸ್ಥಳ ಅದು. ತುಳಸಿ ದಳ ಇಟ್ಟು 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 ನಿರಂತರವಾಗಿ ಅದು ಒಂದು ರೀತಿ ಕಪ್ಪಾಗ್ಬಿಟ್ಟಿದೆ. ಸುವರ್ಣವರ್ಣದ ಕಿವಿ, ಆ ಭಾಗ ಮಾತ್ರ ಸ್ವಲ್ಪ ಕಪ್ಪು. ಕಪ್ಪು ಅಂದರೆ ಕರ್ರಿಗೆ ಅಲರ್ಜಿ ಅಲ್ಲ, ಚರ್ಮ ರೋಗಗಳು ಬಂದಿರ್ತಾವಲ್ಲ ಅಂಥದ್ದಲ್ಲ ಅದು. ಅದು ಪಚ್ಚೆಯ ಮಣಿ ಯಾವ ಬಣ್ಣ ಇರ್ತದೆ ಆ ಬಣ್ಣಕ್ಕೆ ತಿರುಗಿದೆ. ಯಾಕೆ ತಿರುಗಿದೆ ಅಂತಂದರೆ ಉತ್ಪ್ರೇಕ್ಷೆ ಮಾಡ್ತಾರೆ, ಅದು ತುಳಸಿಯನ್ನು ಇಟ್ಕೊಂಡು ಆಗಿರೋದು. ಆದರೆ ಸತತವಾಗಿ ಶ್ರೀಪಾದರಾಯರು, ಬ್ರಹ್ಮಣ್ಯ ತೀರ್ಥರು ಮೊದಲಾದ ಮಹನೀಯರಿಂದ ಹರಿಕಥಾಮೃತ ಏನು ಹರಿಕಥಾ ಗಂಗೆ ಹರಿದಿದೆ, ಅದು ಹರಿದು 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 ಎಷ್ಟು ಒಳಗೋಗಿದೆ ವ್ಯಾಸರಾಯರ ಕಿವಿಯಲ್ಲಿ ಅಂತಂದರೆ, ನೀರು ಹರಿದ ಜಾಗ ಹೇಗೆ ಹಸಿರು ಪಾಚಿ ಕಟ್ಟಿರುತ್ತೋ ಆ ರೀತಿ ಪಾಚಿ ಕಟ್ಟಿದೆ ಅಂತ ವರ್ಣನೆ ಮಾಡ್ತಾರೆ. ಹಣಕ್ಕಾಗಿ ಹೇಳುವನು ಖಂಡಿತ ಇಂಥ ಮಾತುಗಳನ್ನು ಹೇಳೋದಿಲ್ಲ. ಗುಣವನ್ನು ಕಂಡು ಗೌರವಿಸ್ತಾ ಇರತಕ್ಕಂತಹ ಆ ವ್ಯಾಸಯೋಗಿಯನ್ನು ಆರಾಧಿಸಬೇಕು ಎನ್ನುವಂತಹ ಉತ್ಕಟವಾದಂತಹ ಆಕಾಂಕ್ಷೆ ಹುಟ್ಟದೆ ಹೋಗಿದ್ರೆ ಸೋಮನಾಥ ಅಂತಹ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಜನ ಯೋಚನೆ ಮಾಡ್ತಿದ್ರಂತೆ, ವ್ಯಾಸರಾಯರ ಕೈಗಳನ್ನು ಇನ್ನೂ ಬಹಳ ದೊಡ್ಡದಾಗಿ ಸೃಷ್ಟಿ ಮಾಡಬೇಕಾಗಿತ್ತು ಬ್ರಹ್ಮ, ಒಂದು ಮಧ್ಯಮ ಗಾತ್ರದ ಕೈಯನ್ನು ಸೃಷ್ಟಿ ಮಾಡಿದ್ದಾನೆ, ಅಲ್ಲಿಂದ ಕೊಡೋದು ಕಡಿಮೆ ಆಗಬಾರದು ಅಂತ ವ್ಯಾಸರಾಯರು ಹತ್ತು ಬೆರಳುಗಳನ್ನು ಅಗಲ ಮಾಡಿ ಕೊಡ್ತಾ ಇದ್ದಾರಂತೆ. ಬೊಗಸೆಯನ್ನು ತುಂಬುವಾಗ ಆ ನವರತ್ನಗಳನ್ನು ಕೊಡೋ ಪ್ರಸಂಗದಲ್ಲಿ ಹತ್ತು ಬೆರಳುಗಳನ್ನು ಕೂಡಿಸ್ಬಿಟ್ರೆ ಕಡಿಮೆ ರತ್ನಗಳು ಹೋಗುತ್ತೆ ಅಂತ ಹೇಳಿ, ದ್ವೀಪಾಂತರ ಭೂಪಾಲೈ ಪ್ರೇಷಿತ ಪಾರಿತೋಷಕಗಳನ್ನು ಅವರು ತಗೊಳ್ತಾ ಇದ್ರು ಅಂತ. ದ್ವೀಪಾಂತರಗಳು ಯಾವಿವೆ ಹೇಳಿ ಅಂದರೆ, ಯುರೋಪ್ ಅಮೇರಿಕಾದಂತಹ ಖಂಡಗಳಿಂದ ವ್ಯಾಸರಾಯರಿಗೆ ರಾಜನಿಗಲ್ದಲೆ ಮಂತ್ರಿಗಲ್ದಲೆ ಪ್ರತ್ಯೇಕ ಕಾಣಿಕೆಗಳು ಬರ್ತಾ ಇದ್ವು ಅನ್ನೋದನ್ನು ಸೋಮನಾಥನೇ ಉಲ್ಲೇಖಿಸ್ತಾನೆ ಅನ್ನೋದನ್ನು ನಾವು ನೋಡ್ತೇವೆ. ಇಂತಹ ವ್ಯಾಸರಾಯರ ದಾನ ಶಾಸನಗಳ ಬಗ್ಗೆ ಆಚಾರ್ಯರು ಪ್ರಸ್ತಾಪ ಮಾಡ್ತಾ ಇದ್ರು, ಕೆರೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು. ವ್ಯಾಸನ ಕೆರೆಯ ಶಾಸನ ಅಲ್ಲ ಅದು, ಅದು ತುಂಬರಗುಂಡಿ ಶಾಸನ ಅಂತ ಹೇಳಿ ನಮ್ಮ ಬೊಮ್ಮಗಟ್ಟೆ ಹತ್ತಿರ ಬರುತ್ತೆ. ಆ ತುಂಬರಗುಂಡಿ ಶಾಸನದಲ್ಲಿ ಶೌರಿಕನಿಗೆ, ಮಾದಿಗನಿಗೆ, ಕಮ್ಮಾರನಿಗೆ, ಚಮ್ಮಾರನಿಗೆ, ಅಗಸನಿಗೆ ಸಹ ಭೂಮಿಯನ್ನು ಹಂಚಿಕೊಟ್ಟಂತಹ ಶಾಸನ ಇದೆ. ಇದು ಮೊನ್ನೆ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ನಾವು. ಅಷ್ಟು ಮಾತ್ರವಲ್ಲದೆ ಶ್ರೀನಿವಾಸ ದೇವರ ಸೇವೆಗೆ ಭೂಮಿಗಳನ್ನು ಕೊಟ್ಟರು ಅಂತ ಹೇಳಿದರು. ಮುಂದುವರೆದು ಇನ್ನೊಂದಿಷ್ಟು ವಿವರಗಳಿವೆ ಆ ಶಾಸನಗಳಲ್ಲಿ, ಅದು ಉದ್ರವಾಗಿರುವಂತಹ ಶಾಸನಗಳು. ಯಾವುದೇ ಡೌಟೇ ಬೇಡ ನಿಮಗೆ, ಈ ಆಲ್ರೆಡಿ ಪ್ರೂವ್ಡ್ ಇದ್ದಲ್ಲಿ ಮುಂದೆ ಹೇಳ್ತಕ್ಕಂಥ ಮಹಾತ್ಮಗಳು ಏನು ಅಂದರೆ, ತಿರುಪತಿಯ ತಿಮ್ಮಪ್ಪನಿಗೆ ಅಂದರೆ ಉತ್ಸವ ಮೂರ್ತಿ ಮಲಯಪ್ಪ ಸ್ವಾಮಿಗೆ
ವರ್ಷದಲ್ಲಿ 24 ಏಕಾದಶಿ ಬಿಟ್ಟು ಗ್ರಹಣ ಬಿಟ್ಟು ಇನ್ನು ಯಾವುದಾದ್ರೂ ಉಪವಾಸ ಮಾಡೋ ಪ್ರಸಂಗ ಬಿಟ್ಟು ಉಳಿದಂತೆ ಎಷ್ಟು ದಿವಸಗಳು ಉಳಿಯಬಹುದು ಅಂತ ನೀವು ಲೆಕ್ಕಾಚಾರ ಹಾಕಿದರೆ ಎಷ್ಟು ದಿವಸ ಆಗುತ್ತೋ ಸದ್ಯ ಕಡಿಮೆ 250ಕ್ಕೂ ಹೆಚ್ಚು ದಿನಗಳ ಕಾಲ ಉತ್ಸವ ಬರಬೇಕು. ವ್ಯಾಸರಾಯ ಮಠದ ಮುಂದೆ ಅಂದರೆ ಚಂದ್ರಿಕಾಚಾರ ಆನ್ಲಿಕ ಮಂಟಪ ಇದೆ, ಆ ಆನ್ಲಿಕ ಮಂಟಪದ ಮುಂದೆ ಉತ್ಸವ ಬಂದಾಗ ಏನೇನು ನೈವೇದ್ಯಗಳಾಗಬೇಕು ಎನ್ನುವ ವಿವರ ಎಲ್ಲ ಇದೆ. ಅದರಲ್ಲಿ ಎಷ್ಟು ವಿಳ್ಯದೆಗಳು ಇರಬೇಕು, ಎಷ್ಟು ಅಡಕೆ ಇರಬೇಕು, ಎಷ್ಟು ಕಟ್ಟು ಹೂಗಳು ಇರಬೇಕು, ಅತಿರಸಗಳು ಎಷ್ಟು ಇರಬೇಕು, ಅಪ್ಪಗಳು ಎಷ್ಟು ಇರಬೇಕು, ವಡೆ ಎಷ್ಟು ಇರಬೇಕು, ಹುಗ್ಗಿ ಪೊಂಗಲ್ ಮೊಸರನ್ನು ಎಲ್ಲದನ್ನು ಉಲ್ಲೇಖಿಸ್ತಾ ಇದಕ್ಕೆಲ್ಲ ಖರ್ಚಾರು ಕೊಡ್ತಾರೆ ಸ್ವಾಮಿಗಳೇ ಅಂತಂದರೆ ಖರ್ಚಿಗೆ ಈ ವ್ಯವಸ್ಥೆ ಮಾಡಿದ್ದೀವಿ. 14,000 ನರ್ಪಣಗಳನ್ನು ನಾವು ಡೆಪಾಸಿಟ್ ಆಗಿ ಇಡ್ತಾ ಇದ್ದೀವಿ ದೇವಸ್ಥಾನ. ನರ್ಪಣಗಳು ಅಂತಂದರೆ ಇವತ್ತಿನ ಕಾಲಕ್ಕೆ ಒಂದು 22 ಕೋಟಿಯನ್ನು ಮೀರುವಂತಹ ಹಣ. ಸುವರ್ಣದ ನಾಣ್ಯಗಳು ಅವು 14 ಗ್ರಾಮ್ 16 ಗ್ರಾಮ್ ಅನ್ನು ಮೀರುವಂತಹ 14,000 ನರ್ಪಣಗಳನ್ನು ಇಡ್ತಾರೆ. ಡೆಪಾಸಿಟಿಗೆ ತೆಗೆದು ಖರ್ಚು ಮಾಡಿ ಅಂತ ಹೇಳಲಿಲ್ಲ. ಈಗಿನ ಕಾಲದಲ್ಲಿ ಇನ್ನೊಂದು ಯೋಜನೆ ಇದೆ, ಅದೇನು ಅಂದರೆ ಮೂಲಧನ ಇಡೋದು, ಇಂಟ್ರೆಸ್ಟ್ ಮಾತ್ರ ಖರ್ಚು ಮಾಡೋದು, ಅದು ಎಲ್ಲರಿಗೂ ಗೊತ್ತಿರೋದು. ಅದನ್ನು ಮಾಡಲಿಲ್ಲ ವ್ಯಾಸರಾಯ. ಸಂಪತ್ತು ಒಂದು ಕಡೆ ನಿಲ್ಲಬಾರದು. ಜ್ಞಾನ ಒಂದು ಕಡೆ ನಿಂತರೆ ಹೇಗೆ ಕೊಳೆಯೋ, ಮನುಷ್ಯ ಒಂದು ಕಡೆ ನಿಂತರೆ ಹೇಗೆ ಡಸ್ಟ್ಬಿನ್ಗೆ ಹೋಗ್ಬಿಡ್ತಾನೆ ಅವನು, ಅದರಂತೆ ಹಣದ ಅನವಶ್ಯಕ ಸಂಗ್ರಹ ಆಗಬಾರದು. ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಎಕಾನಮಿಯಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಆ ಹಣ. ಇವರು ಏನು ಕಂಡೀಷನ್ ಹಾಕಿದರು ಅಂತಂದರೆ ಇಡುವಾಗ ಆ ದೇವಸ್ಥಾನದ ಅಧಿಕಾರಿಗಳಿಗೆ ನಾವು ಕೊಡ್ತಕ್ಕಂಥ ಈ ಸುವರ್ಣ ನಾಣ್ಯಗಳನ್ನು ನೀವು ನೇರವಾಗಿ ದೇವಸ್ಥಾನಕ್ಕೆ ದೇವಾದಾಯ ಭೂಮಿಗಳು ಅಂತ ಬಂದಿದೆ. ಅಂದರೆ ದೇವರಿಗೆ ಭೂಮಿ ಬಿಟ್ಟಿದ್ದಾರೆ ಜನರು. ಎಂಥ ಭೂಮಿಗಳನ್ನು ಬಿಟ್ಟಿದ್ದಾರೆ ಅಂತಂದರೆ ಒಂದು ಗಾದೆ ಮಾತಿದೆ, ಒಳ್ಳೆಯದೆಲ್ಲ ನಮಗಿರಲಿ ಕೆಟ್ಟ ಕೆಟ್ಟದ್ದೆಲ್ಲ ಕುಂಬಾರನಿಗಿರಲಿ ಅಂತ. ಹಾಗೆ ಬಂಜರು ಭೂಮಿಗಳು, ಕಲ್ಲು ಭೂಮಿಗಳು, ನೀರು ಹತ್ತಲಾರದ ಭೂಮಿಗಳು, ಫಲವತ್ತಿಲ್ಲದ ಭೂಮಿಗಳು, ಬೆಳೆ ಬೆಳೆಯದ ಭೂಮಿಗಳು ಅಂಥವನ್ನು ಬಿಟ್ಟಿದ್ದಾರೆ ದೇವರು. ಅವಕ್ಕೆಲ್ಲ ನೀರು ಕನಸಿನಲ್ಲೂ ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಪ್ರದೇಶದಲ್ಲಿ ಮಳೆ ಇಲ್ಲದ ಪ್ರದೇಶ, ಬೆಟ್ಟಗಳಿಂದ ಆವೃತವಾದ ಪ್ರದೇಶ ಅಂಥ ಕಡೆ ಇದೆ. ಅಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಹಣದಿಂದ ಸಮೀಪದಲ್ಲಿರುವ ಕೆರೆ ಬಾವಿಯಿಂದ ಪುಟ್ಟ ಪುಟ್ಟ ಕಾಲುವೆಗಳನ್ನು ಮಾಡಿ ಅಲ್ಲಿಗೆ ನೀರಿಳಿಸುವ ವ್ಯವಸ್ಥೆಯನ್ನು ಮಾಡಬೇಕು. ಒಂದು ಪೈಸೆ ಇಟ್ಕೊಳ್ಳೋಂಗಿಲ್ಲ, 14,000 ನರ್ಪಣವನ್ನು ಇನ್ವೆಸ್ಟ್ ಮಾಡಿಬಿಡ್ಬೇಕು. ಯಾವುದ್ರ ಮೇಲೆ? ಇರಿಗೇಷನ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಹನಿ ನೀರಾವರಿ ಯೋಜನೆ, ಚಿಕ್ಕ ನೀರಾವರಿ ಯೋಜನೆ ಏನು ಹೇಳ್ತಾ ಇದ್ದೀವಿ ಆ ಕಾನ್ಸೆಪ್ಟನ್ನು ವ್ಯಾಸರಾಯರು ಅವತ್ತು ಆ ಶಾಸನದಲ್ಲಿ ಉಲ್ಲೇಖಿಸುತ್ತಾರೆ. ಆಗ ಬರುತ್ತಲ್ಲ ಬೆಳೆ, ಆ ಬಂದ ಬೆಳೆಯಲ್ಲಿ ರೈತನಿಗೆ ಏನು ಸಲ್ಲಬೇಕೋ ಸಲ್ಲಬೇಕು. ಒಂದೊಮ್ಮೆ ಬೆಳೆ ವಿಫಲವಾದರೆ ಆ ವರ್ಷ ಅವನಿಂದ ಏನು ಇಟ್ಕೊಳ್ಳೋ ಹಾಗಿಲ್ಲ, ಅದರ ಮುಂದಿನ ವರ್ಷ ಖಂಡಿತ ಅವನು ಕೊಡ್ತಾನೆ, ಹಿಂದಿನ ವರ್ಷದ್ದು ಮುಂದಿನ ವರ್ಷದ್ದು ಸೇರಿಸಿ ಕೊಡ್ತಾನೆ. ಹಾಗೆ ಬಂದದ್ದರಿಂದ ನೀವು ಅಪ್ಪನೂ ಮಾಡಿರಿ, ಇಡ್ಲಿನೂ ಮಾಡಿರಿ, ಪೊಂಗಲ್ಲೂ ಮಾಡಿರಿ, ತುಪ್ಪನೂ ಹಾಕಿರಿ, ಅದರ ಎರಡನೇ ಮೂರು ಭಾಗ ಅಂದರೆ 2/3 ಆಫ್ ದಿ ಇನ್ಕಮ್ ಬರುತ್ತೆ ಆ ಪ್ರಸಾದವನ್ನು ಮಾರಿದಾಗ, ಅದು ದೇವಸ್ಥಾನಕ್ಕೆ ಸಲ್ಲಬೇಕು. 1/3 ಆಫ್ ದಿ ಪ್ರಸಾದ ಅದನ್ನು ಮಾರೋ ಹಾಗಿಲ್ಲ, ಅದನ್ನು ವ್ಯಾಸರಾಜ ಮಠಕ್ಕೆ ಕೊಡಬೇಕು. ಆ ಮಠದಲ್ಲಿರೋರು ಭಕ್ತರಿಗೆ ಉಚಿತವಾಗಿ ಹಂಚಬೇಕು ಹೊರತು ಮಾರಕೋಬಾರದು. ಈ ರೀತಿಯ ಷರತ್ತುಗಳನ್ನು ವಿಧಿಸ್ತಾರೆ ವ್ಯಾಸರಾಯರು. ಇದರಿಂದ ಅವರ ಆರ್ಥಿಕ ಚಿಂತನೆಗಳು ಏನಿದ್ದು, ಧಾರ್ಮಿಕ ಚಿಂತನೆಗಳೇನಿದ್ದು, ಸಾಮಾಜಿಕ ಚಿಂತನೆಗಳೇನಿದ್ದು, ದೈವಭಕ್ತಿ ಹೇಗಿತ್ತು, ಮುಂದಾಲೋಚನೆ ಹೇಗಿತ್ತು, ಎಲ್ಲ ವರ್ಗಗಳ ಜನರು ಕೂಡ ಬದುಕಬೇಕು ಎನ್ನುವಂತಹ ಆಕಾಂಕ್ಷೆ ಹೇಗಿತ್ತು ಎನ್ನುವಂತಹ ಅವರ ವಿಶಾಲವಾದ ಮನಸ್ಸು ಗೊತ್ತಾಗುತ್ತೆ. ಇವತ್ತು ಏನಾದರೂ ವಿಷ್ಣು ಭಕ್ತಿ ವೈಷ್ಣವ ಮತಾಂತ ಉಳಿದಿದ್ದರೆ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಅದು ಆಂಜನೇಯ ಪ್ರಾಣದೇವರ ಮೂಲಕ ಅನ್ನೋದನ್ನು ಹೇಳಲಿಕ್ಕೆ ನಿಮಗೆ ಯಾವ ಸಂಕೋಚವೂ ಬೇಕಿಲ್ಲ. ಹಾಗೆ ಉಳಿಸುವುದರಲ್ಲಿ 2 ದೊಡ್ಡ ಕೊಡುಗೆ ಅಥವಾ 3 ದೊಡ್ಡ ಕೊಡುಗೆ ಅಂತ ನಾವು ಹೇಳೋದಾದರೆ, ಒಂದು ಜನಮೇಜಯರಾಯರ ಹೆಸರನ್ನು ಹೇಳಬೇಕು. ಲಕ್ಷಾವಧಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. 2ನೇದು ವ್ಯಾಸರಾಯರ ಹೆಸರನ್ನು ಹೇಳಬೇಕು. 3ನೇದು ರಾಯರ ಹೆಸರನ್ನು ಹೇಳಬೇಕು. ರಾಯರು ತಾವು
ವೃಂದಾವನವನ್ನು ಸಶರೀರವಾಗಿ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ನಾಲ್ಕೋ ಐದು ಮುಖ್ಯ ಪ್ರಾಣದೇವರನ್ನು ಮಾತ್ರ ಸ್ಥಾಪನೆ ಮಾಡಿದ್ದಾರೆ. ಆದರೆ ಪ್ರಾಣೋಪಾಸನೆಯ ಮಹತ್ವವನ್ನು ತಮ್ಮ ಗ್ರಂಥಗಳಲ್ಲಿ ತಿಳಿಸುವ ಮೂಲಕ ರಾಜಸಂಕಲ್ಪ ಗದ್ಯದಲ್ಲಿ ತಿಳಿಸಿದ್ದು ಮಾತ್ರವಲ್ಲದಲ್ಲಿ ಮುಂದೆ ಅವರವರ ಮೃತ್ತಿಕಾ ವೃಂದಾವನ ಎಲ್ಲೆಲ್ಲಿ ಸ್ಥಾಪನೆ ಆಗಿದೆಯೋ ಅಲ್ಲೆಲ್ಲ ಒಂದೊಂದು ಮುಖ್ಯ ಪ್ರಾಣದೇವರು ಇದ್ದೇ ಇರ್ತಾರೆ. ಆ ಮೂಲಕ ಪ್ರಾಣೋಪಾಸನೆ, ವಿಷ್ಣುವಿನ ಉಪಾಸನೆ, ರಾಯರೇ ಸರ್ವೋತ್ತಮರಲ್ಲ, ಅವರ ಮೇಲೆ ಒಬ್ಬ ತ್ರೈಲೋಕ್ಯಾಚಾರ್ಯರಾದಂತಹ ಪ್ರಾಣದೇವರಿದ್ದಾರೆ ಎನ್ನುವ ಜ್ಞಾನ, ಆ ಪ್ರಾಣದೇವರೇ ದೇವರಲ್ಲ, ಅವರಿಂದ ಉಪಾಸನಾದಂತಹ ರಾಮಚಂದ್ರ ರಾಮ ನರಹರಿ ಕೃಷ್ಣ ಕೃಷ್ಣ ಅಂತಕ್ಕಂತಹ ಚತುರೂಪಗಳನ್ನು ಉಪಾಸನೆ ಮಾಡ್ತಾ ರಾಯರು ಅಲ್ಲಿದ್ದಾರೆ ಅಂತಕ್ಕಂತಹ ತಾರತಮ್ಯ ಜ್ಞಾನವನ್ನೂ ಉಳಿಸಿ ಮುಖ್ಯ ಪ್ರಾಣ ಭಕ್ತಿಯನ್ನು ಪ್ರಸಾರ ಮಾಡುವ ರಾಯರ ಕೊಡುಗೆ ಈ ಮೂರನ್ನು ನಾವು ನೋಡಿದರೂ ಸಹ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರನ್ನು ಬರೀ ವ್ಯಾಸರಾಜ ಮಠಕ್ಕೆ ಇಟ್ಕೊಂಡಿದ್ದರೆ ಬರೀ ಅದು ಒಂದನ್ನಲ್ಲ, ತಿರುಪತಿ, ಕಂಚಿ, ಶ್ರೀರಂಗ, ಕುಂಭಕೋಣ ಮೊದಲಾಗಿರ್ತಕ್ಕಂಥ ಎಲ್ಲ ಸ್ಥಳಗಳಲ್ಲೂ ಅವರ ಪ್ರಭುತ್ವ ಇತ್ತು. ದೇವಾಲಯಗಳ ಮೇಲೆ ಎಲ್ಲೆಲ್ಲಿ ಚಂದ್ರಿಕಾ ಮಂಟಪ ನೋಡ್ತೀವಿ ಅಲ್ಲೆಲ್ಲವೂ ಕೂಡ ವ್ಯಾಸರಾಯರು ಅಲ್ಲೇ ಹತ್ತಾರು ವರ್ಷಗಳು ಇದ್ದು ಅನುಷ್ಠಾನವನ್ನು ಮಾಡಿದಂತಹ ಸ್ಥಳ, ಗ್ರಂಥಗಳನ್ನು ರಚನೆ ಮಾಡಿದಂತಹ ಸ್ಥಳ. ಶ್ರೀರಂಗದಲ್ಲಿ ಆಚಾರ್ಯರು ನಮ್ಮ ಜೊತೆ ಬಂದಿದ್ದರು ಯಾತ್ರೆಯಲ್ಲಿ, ಚಂದ್ರಿಕಾ ಮಂಟಪ ದರ್ಶನ. ಮತ್ತು ಇನ್ನು ಕಂಚಿಯಲ್ಲಂತೂ ಸಂಸ್ಥಾನ ಪೂಜೆಯೇ ನಡೆಯುತ್ತೆ ಇವತ್ತಿಗೂ ಅಲ್ಲಿ. ತಿರುಪತಿಯಲ್ಲಿ ಜೀರ್ಣೋದ್ಧಾರಕ್ಕೆ ನಿಧಿಯನ್ನು ಕೂಡ ಕೊಟ್ಟಿದ್ದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಈ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಅವರು ಒಂದೊಂದು ದೇವಾಲಯದ ಅಧಿಕಾರವನ್ನು ಇಟ್ಕೊಂಡಿದ್ದರೂ ಕೂಡ ಧಾರ್ಮಿಕ ಮನೋಪಲಿಯನ್ನು ಸ್ಥಾಪನೆ ಮಾಡಬಹುದಾಗಿತ್ತು. ಆದರೆ ಯಾವ 12 ವರ್ಷದ ಅವಧಿ